ಮಂಗಳವಾರ ಮಧ್ಯಾಹ್ನ 1 ಗಂಟೆಯ ಸುಮಾರಿಗೆ ಮಡಿಕೇರಿಯ ಮನೆಯೊಂದರಲ್ಲಿ ದಿಢೀರ್ ಬೆಂಕಿ ಕಾಣಿಸಿಕೊಂಡಿತು. ಇದ್ದಕ್ಕಿದ್ದಂತೆ ಬೆಂಕಿಯ ತೀವ್ರತೆ ಹೆಚ್ಚಾಗತೊಡಗಿತು. ಮನೆ ಮಂದಿ ಗಾಬರಿಗೊಂಡಿದ್ರು. ಅಷ್ಟಕ್ಕೂ ದಿಢೀರ್ ಬೆಂಕಿ ಹೊತ್ತಲು ಕಾರಣ ಏನಂದ್ರೆ ರಾಕೆಟ್ ಪಟಾಕಿ. ನಗರದ ಕನ್ನಿಕಾ ಪರಮೇಶ್ವರಿ ದೇವಾಲಯದ ಎದುರಿನ ಮನೆಯನ್ನು ಬಶೀರ್ ಎಂಬವರು ನಯಾಜ್ ಎಂಬವರಿಗೆ ಬಾಡಿಗೆಗೆ ನೀಡಿದ್ದರು. ನಯಾಜ್ ತಮ್ಮ ಕುಟುಂಬದೊಂದಿಗೆ ಅಲ್ಲಿ ವಾಸವಿದ್ರು. ಮಂಗಳವಾರ ಮಧ್ಯಾಹ್ನ ಪತ್ನಿ ಹಾಗೂ ಮಕ್ಕಳು ಮನೆಯಲ್ಲಿದ್ದ ವೇಳೆ ರಾಕೆಟ್ ಒಂದು ನೇರವಾಗಿ ಮನೆಯತ್ತ ತೂರಿ ಬಂತು. ಮನೆಯ ಮೇಲ್ಭಾಗದ ಗಾಜನ್ನು ಸೀಳಿಕೊಂಡು ಒಳಭಾಗಕ್ಕೆ ನುಗ್ಗಿದ ರಾಕೆಟ್ ತಕ್ಷಣ ಸ್ಫೋಟಗೊಂಡಿದೆ. ನೋಡ ನೋಡುತ್ತಿದ್ದಂತೆ ಬೆಂಕಿಯ ತೀವ್ರತೆ ಹೆಚ್ಚಾಗಿ ಅಲ್ಲಿದ್ದ ವಸ್ತುಗಳೆಲ್ಲ ಸುಟ್ಟು ಕರಕಲಾಗತೊಡಗಿತು. ಮನೆಯವರೇ ಬೆಂಕಿ ನಂದಿಸಲು ಮುಂದಾಗಿದ್ದು ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ತೆರಳಿ ಕಾರ್ಯಾಚರಣೆ ನಡೆಸಿದ್ರು. ಅಂದಾಜು ಸುಮಾರು 15,000 ಮೌಲ್ಯದ ವಸ್ತುಗಳು ನಾಶವಾಗಿರುವುದಾಗಿ ತಿಳಿಸಿದ್ದಾರೆ.